ಯಾವುದು ಬಿಟ್ಟು ಹೋಗೋದು ಯಾವುದು ಹೋಗಲ್ಲ, ಅದು ಆತ್ಮ. ಅದು ಯಾವ ಸದಾಕಾಲ ಮಟ್ಟಿಗೆ ಉಳಿದೆಲ್ಲ ಬರ್ತವೆ ಹೋಗ್ತವೆ ಅಷ್ಟೇ, ಟೆಂಪ್ರರಿ. ಇಷ್ಟು ಕಾಲ ಇರ್ತಾರೆ ನಿಮ್ಮ ಅಪ್ಪ ಅಮ್ಮ, ನೀವೆಷ್ಟು ಕಾಲ ಅವ್ರೊಟ್ಟಿಗೆ ಇರ್ತೀರಾ, ಅವ್ರು ಬಿಡ್ತಾರೆ ನೀವು ಇಲ್ಲಿ ಬರ್ತೀರಾ, ಪ್ರತಿಯೊಂದು ಬದಲಾಗ್ತಾ ಇರ್ತದ. ಬದಲಾಗ್ತಿರೋದು ನಿಮ್ದು ಹೇಗಾಯ್ತು? ಕಷ್ಟ ಮನ್ಸಿಗೆ ಬರ್ದ್ರೆ ಅದು ಬೋಧೆ ಬಿಡ್ತದೆ, ದುಃಖ ಆಗುತ್ತೆ. ಅಪ್ಪ ಅಮ್ಮ ಹೋಗ್ಬಿಟ್ರೆ, ಅಪ್ಪ ಅಮ್ಮ ಇಲ್ಲ ಮನೆಗೆ ಹೋಗ್ಬಿಟ್ರೆ ದುಃಖ ಆಗುತ್ತೆ. ಆಮೇಲೆ ಏನು ಮಾಡ್ಕೋಬೇಕು? ಓ, ಇವ್ರ ಅಪ್ಪ ಅಮ್ಮನೂ ವ್ಯವಹಾರಕ್ಕಿದ್ದಾರೆ. ಶಾಶ್ವತವಾಗಿ ಅಪ್ಪ ಅಮ್ಮ ಅಂದರೆ ಶಿವ ಮತ್ತು ಶಕ್ತಿ ಮಾತ್ರ, ಅದು ನನ್ನ ಆತ್ಮ ಅಂತ ಗೊತ್ತಾಗಬೇಕು. ನಿಮ್ಗೆ ಶಾಶ್ವತದ ಯಾವುದು ಅಶಾಶ್ವತ ಯಾವುದು ಗೊತ್ತಾಗಬೇಕು. ಸೆವೆಂಟಿ ಮೂವಿ, ಸೆವೆಂಟಿ ಮೂವಿ ಚೆನ್ನಾಗಿಲ್ವಾ? ಮೂವಿ ಚೆನ್ನಾಗಿರ್ತಾನೆ, ಅದೇ ಮಾಯೆ. ಮೊದಲ ಬೋಧ ಇತ್ತು, ಓ ಚೆನ್ನಾಗಿತ್ತು. ಈಗಿನ ಇಲ್ಲ ಇಲ್ಲ, ಅವ್ರಿಗೆ ಆತ್ಮಜ್ಞಾನ ಹೇಳ್ತಾ ಇತ್ತು ಹಿರಿಯರಿಂದ ಬರ್ತಾ ಇತ್ತು. ನಾನು ಲಾಸ್ಟ್ ಟೈಮ್ ನೋಡಿದ್ದ ಮಗುವಿಗೆ ಆ ತಾಯಿ ತಾಯಿ ಮಗುವಿಗೆ ಹೇಳ್ದು ಆತ್ಮಜ್ಞಾನ ಹೇಳ್ಕೊಡ್ದು. ಆ ಮದ್ರಾಸ ಸಾಂಗ್, ಮದ್ರಾಸ ಸಾಂಗ್ ಹೇಳ್ಬಿಟ್ಟಿದ್ದೆ ನೋಡಿದ್ರ ಆ ಮಗುವಿಗೆ. ನಾಟ್ ಹಿಯರ್ ತೋರಿಸ್ತೇನೆ. ತಾಯಿ ಮಗುವಿಗೆ ಹೇಗೆ ಹೇಳ್ಕೊಡ್ತಾರೆ ಅದು ಆತ್ಮಜ್ಞಾನ? ಇಲ್ಲ ಇಲ್ಲ ನೋಡಿ, ಅಲ್ಲಿ ಗ್ಯಾಪ್ ಬಂದಿದೆ. ಒಂದು ಎರಡು ಮೂರು ಜನ್ರೇಷನ್ ಐದು ಜನ್ರೇಷನ್ ಅದೇನಾಯಿತು, ನಮ್ಮಲ್ಲಿ ಬ್ರಿಟಿಷರು ಬಂದರು, ಸಾಬ್ರು ಬಂದರು, ಎಲ್ಲ ಬಂತು. ಇಲ್ಲದೆ ನಮ್ಮ ದೇಶದಲ್ಲಿ ಸತತವಾಗಿ ಬರ್ತಾ ಇತ್ತು. ಏನಾಯಿತು, ಈ ಯುದ್ಧಗಳು ದಾಳಿಗಳು ಎಲ್ಲ ಆದಮೇಲೆ ಗ್ಯಾಪ್ ಬಂದ್ಬಿಟ್ಟು ಅಷ್ಟೆ. ಇರ್ರಿ, ಎಲ್ಲ ಋಷಿಗಳು ಇಲ್ಲಿ ತರ್ತಿರಪ್ಪ, ನೀವೇ ಋಷಿಗಳು. ನೀವು ಎಲ್ಲ ಎಲ್ಲ ಸಿನಿಮಾ ಋಷಿಗಳು, ಟಿವಿ ಋಷಿಗಳು ತರ್ತಿರಲ್ಲ, ಋಷಿಗಳನ್ನು ನಿಮ್ಗೆ ಯಾವುದೋ ಒಂದು ಗಡ್ಡ ಮೀಸೆ ಬಿಟ್ಟು ಋಷಿಗಳು ಕಲ್ಪನೆ ಬರ್ತಾ ಇದೆಯಲ್ಲ. ಋಷಿಗಳಂದ್ರೆ ಯಾರು ಅಲ್ಲ, ನಾನು ಋಷಿ, ನೀವು ಋಷಿನೇ. ಆತ್ಮ ನಿಮಗೆ ಆತ್ಮದ ಅಂತೇಳಿದ್ರೆ ನೀವು ಋಷಿನೇ. ಸರಿ, ನೀವು ಎಲ್ಲೋ ಎಂತೋ ಹಾಂ ಎಲ್ಲ ಇದ್ರು. ನಮ್ಮ ದೇಶದ ಸತತವಾಗಿ ನಡೀತಾ ಇತ್ತು, ಅದನ್ನು ತೋರಿಸ್ತೀನಿ ನಿಮಗೀಗ ಸಿನಿಮಾದಲ್ಲಿ. ಆಯಿತಾ, ಅದೇನಾಯಿತು, ಮಧ್ಯ ಏನೋ ತುಂಬ ದಾಳಿಗಳಾದವು, ಈ ಮುಸ್ಲಿಮ್ಸು ಬ್ರಿಟಿಷರ್ಸ್ ದಾಳಿ ಮಾಡಿದ್ರು, ಅವಾಗ ಬ್ರೇಕ್ ಆಯಿತು. ಇಲ್ಲದ್ರೆ ಆತ್ಮಜ್ಞಾನ ಸದಾ ಇತ್ತು ನಮ್ಮ ದೇಶದಲ್ಲಿ.
ಅಲ್ಲ, ಅದು ಒಂದು 200-300 ವರ್ಷಗಳ ಹಿಂದೆ, ನಮ್ಮ ದೇಶ 1000 ವರ್ಷಗಳ ಹಳೆ ದೇಶ. ಅದೇ ಈಚೆಗೆ ಇತ್ತೀಚೆಗಷ್ಟೇ, ಮುಂಚೆ ಎಲ್ಲ ಭಾಳ ಇತ್ತು. ನೀವು ನೋಡಿದ ಕಾಲ, ಬಟ್ ದೇಶದಲ್ಲಿ ಇತ್ತು. ಅದು ಹೇಗೆ ತೋರಿಸ್ತೇನೆ, ಇತ್ತೇ ಇತ್ತು. ಅದಕ್ಕೆ ಇದು ಬ್ರಿಟಿಷರ್ಸ್ ಎಲ್ಲ ಬಂದು ಹಾಳು ಮಾಡಿಬಿಟ್ರು. ಇಲ್ಲರ ಮುಂಚೆ ಇತ್ತು, ಎಲ್ಲ ಭಾಳ ಸುಲಭ ಆಗಿ ಎಲ್ಲ ಮನೆಯಲ್ಲೆಲ್ಲ ಮನೆ ಮನೆಯಲ್ಲಿ ಆಗ್ತಾ ಇತ್ತು. ಹಾಗೆ ಇರ್ತಿದ್ರು ಮಾತುಗಳು. ಈಗ ನೋಡಿ, ಸಣ್ಣ ಮಗುವಿಗೆ ಹೇಗೆ ಹೇಳ್ತಾರೆ ನೋಡಿ ಅವರು ಮಾಟ. ತೋರಿಸ್ತೀನಿ, ಇವ್ರು ಬರ್ರಿ, ಉಮಾ ಬರ್ರಿ. ಶೆಡ್ಯೂಲ್ ಮಾಡ್ತಾರೆ. ಹಲೋ ಪೈಮ, ಹಲೋ ಹಲೋ, ಅಲ್ಲ ಪೈಮ ಮಾಡ್ಕೊಡ್ತೇವೆ.
ಇಲ್ಲಿ ಏನಾಗಿದೆ ಅಂದ್ರೆ ನೀವೇನು ಹೇಳ್ತೀರಾ ಅಷ್ಟಕ್ಕೆ ಮಾತ್ರ ಲಿಮಿಟ್ ಮಾಡ್ಕೊಳ್ತಾರೆ, ಪ್ರಶ್ನಾತೀತವಾಗಿ ಹೋಗಾರು ಹೋಗೋದಿಲ್ಲ. ನೀವು ಹೇಳಿದ್ರೆ ಸರಿ, ಅದನ್ನ ಸೃಷ್ಟಿ ಮಾಡೋಕ್ಕೆ ಯಾರು ಇಚ್ಛೆ ಪಡೋಕ್ಕಿಲ್ಲ. ಇಚ್ಛೆ ಬಂದ್ರೂ ನೀವು ಹೇಳೋದು ಭೇದವಾಕ್ಯ ಅಂದ್ಬಿಟ್ಟರೆ ಆ ರೀತಿ ಹೇಳಲೇಬೇಕು ಅಂತಿಲ್ಲ. ಪ್ರಶ್ನೆ ಯಾಕೆ ಬರ್ತದೆ ಅಂತ ಅಂದರೆ ಅದು ಇನ್ನೊಂದು ರೂಪ ಗೊತ್ತಾಗಬೇಕಂದ್ರೆ ಪ್ರಶ್ನೆ ಬೇಕು. ಪ್ರಶ್ನೆನೇ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ರೂಪ ಕತ್ಲೆ ಇದ್ದೆ ಪಾಪ ಇನ್ನೇನು ಹೇಳಬೇಕು ಮಾಡಿದ್ರೆ ಸರಿ ಮಾಡಿದ್ರೆ ತಪ್ಪು ಅಂತಲ್ಲ. ನಿಮ್ಗೇನು ಆ ಮೂಮೆಂಟಲ್ಲಿ ಮನುಷ್ಯರು ಕೂತ್ಕೊಂಡು ಅಷ್ಟಕ್ಕೆ ಒಪ್ಕೊಂಡ್ರಿ, ಕೂತ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕೂತ್ಕೋಬೇಕದು ಫೌಂಡೇಶನ್ನು. ಡೌಟ್ ಬಂದ್ರೆ ನಾನು ಕೇಳ್ತೀನಿ. ಧರ್ಮಸ್ಥಾನದಲ್ಲಿ ಬ್ರಿಡ್ಜ್ ಕಟ್ಟಿದ್ರು ನೇತ್ರಾವತಿಗೆ, ಕೊಲಾಪ್ಸ್ ಆಗುತ್ತೆ. ಯಾಕೆ ಕೊಲಾಪ್ಸ್ ಆಯಿತು, ಇಂಜಿನಿಯರಿಂಗ್ ಮಾಡೋ ಮಿಸ್ಟೇಕು, ಪೆಟ್ರೋಲ್ ತೆಗೆದಲ್ಲ ಇನ್ನೊಂದು ಹತ್ತಿರ ಅಳ್ಕೋಬೇಕಾಗಿತ್ತು, ಮರಳಿತ್ತು ಮೇಲೆ ಕಟ್ಬಿಟ್ಟ ಕೊಲಾಪ್ಸ್ ಆಗೋಯ್ತು. ತಪ್ಪೇ ಆದ್ರೆ ಇಂಜಿನಿಯರ್ ಆಗಲಿ ಅದು ಇಂಜಿನಿಯರ್ ಮಕ್ಕಳಿಗೆ ತಪ್ಪೇ ಆದ್ರು ಬಿಟ್ಟು ಟ್ರೈಲ್ ಏನು ಡೆಪ್ತ್ ಇತ್ತು ಹೋಗ್ಲಿಲ್ಲ. ನಾವು ಕೂತಿರೋದಕ್ಕೆ ನಮ್ಮ ಡೆಪ್ತ್ ಗೊತ್ತಾಗುತ್ತೆ ತಿಳ್ಕೊಳ್ಳೋದು, ಆ ಡೆಪ್ತ್ ನಾವು ತಿಳ್ಕೊಂಡಾಗ ಪಕ್ಕ ಕೂತಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಖಾರ ಹೋಗ್ತಾ ಕಡಿಮೆ ಮುಂದೆ ಖಾರ ಹಾಕಿದ್ರು ಕಾಣ್ತದೆ ಅದೊಂದು ಆಟ. ಏಪ್ರಿಲ್ ಮಿಡ್ 9th ಅಲ್ಲಿ ಏಪ್ರಿಲ್ 9th 3rd ಫಸ್ಟ್ ಟ್ಯೂಸ್ಡೇ ಮೇ ಉಂದಿ ಮೇ 5th ಮೇ 8th లేదు అది క్యాన్సిల్ అయిందండి. సో మే ఉంది జూన్
ఫస్ట్ వీక్ అవరు ఫిక్స్ మాట్లాడుకుంటే ఇంకా అన్ని పొద్దులోగానేనా అన్ని మర్తివేనా అన్ని ఫిఫ్త్ సెవెంత్ నైన్త్ అవన్నీ గ్రూప్స్ మీది శారదాదేవి చూసుకోండి నైన్టీన్త్ 24 ఇది ఏప్రిల్ మీరు రాస్తున్నారా లేదు గ్రూప్ లో వచ్చింది ఆహా అది కాదు అది పాతది కదా ఇది కొత్తది రాలేదు గ్రూప్కి రాలేదు రాసుకుంటామని అడుగుతాం కదా.